ಅದೇ ಒಂದು ರೀತಿಯಲ್ಲಿ ತಮಗೆಲ್ಲರಿಗೂ ಕೂಡ ಗೊತ್ತು ಶ್ರೀರಾಮುಲು ಮತ್ತು ನನ್ನ ಸ್ನೇಹ ಯಾವ ರೀತಿ ಪ್ರಾರಂಭ ಆಯಿತು ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಎರಡು ಮಾತುಗಳಲ್ಲಿ ನಾನು ನಿಮ್ಮಲ್ಲಿ ಹೇಳಬೇಕಾಗುತ್ತೆ ಶ್ರೀರಾಮುಲು ಮತ್ತು ನಾನು ಚಿಕ್ಕಂದಿನಿಂದ ಕೂಡ ಇಬ್ಬರು ಒಬ್ಬರಿಗೊಬ್ಬರು ಒಂದು ಮುಖಪರಿಚಯ ಅನ್ನೋದಿತ್ತು ಆದರೆ ಶ್ರೀರಾಮುಲಿಗೆ ಒಂದು 17 ವರ್ಷ ವಯಸ್ಸಿರುವಂಥ ಸಂದರ್ಭದಲ್ಲಿ ನಾನೊಂದು 21 ವರ್ಷ ಎನೋಬಲ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂಥ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಶ್ರೀರಾಮುಲು ಅವರ ಒಂದು ಸೋದರ ಮಾವ ಬಳ್ಳಾರಿಯಲ್ಲಿ ಸಾರ್ವಜನಿಕ ಬದುಕಲ್ಲಿ ಅವರನ್ನು ಅವರೇ ತೊಡಗಿಸಿಕೊಂಡು ಒಂದು ಬಡವರ ಪರವಾಗಿ ಇರುವಂಥ ಒಬ್ಬ ಒಳ್ಳೆ ನಾಯಕನಾಗಿ ಬೆಳೆದಿದ್ದರು ಅವರಿಗೂ ಒಂದು ಶಾಸಕರಾಗಬೇಕು ಅಂತೇಳಿ ಒಂದು ಆಸೆನೇ ಇತ್ತು ಅವರ ಮಾವನವರಿಗೆ ರಾಜೀವ್ ಗಾಂಧಿ ಅಂತ ಪ್ರಧಾನಮಂತ್ರಿಗಳು ಆ ಸಂದರ್ಭದಲ್ಲಿ ಬಳ್ಳಾರಿಗೆ ಬಂದಾಗ ಅವರನ್ನು ಕರೆಸಿಕೊಂಡು ಅವರಿಗೆ ಬೆನ್ನು ತಟ್ಟಿ ಅವರಿಗೆ ಹಾರ ಹಾಕಿದ್ದು ಕೂಡ ಅವತ್ತಿನ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಮತ್ತು ದೊಡ್ಡ ವಿಶೇಷ ಇದು 1989-90ರಲ್ಲಿ ನಡೆದಿರುವಂಥ ಘಟನೆಗಳಿವೆಲ್ಲ ಕೂಡ ಆ ನಂತರ ಅವರ ರಾಜಕೀಯ ಶತ್ರುಗಳೇ ಆಗಿರ್ಬೋದು ಎಲ್ಲರೂ ಕೂಡ ಸೇರಿ ಶ್ರೀರಾಮುಲು ಅವರ ಸೋದರ ಮಾವನ್ನು ಬಳ್ಳಾರಿ ನಗರದಲ್ಲಿ ತುಂಬ ಭೀಕರವಾಗಿ ಕೊಲೆ ಮಾಡ್ತಾರೆ ಹತ್ಯೆಯನ್ನು ಗೈತಾರೆ ಆ ಸಂದರ್ಭದಲ್ಲಿ ಶ್ರೀರಾಮುಲು ಕೇವಲ 17 ವರ್ಷದ ಯುವಕನಾಗಿದ್ದ ಮತ್ತು ಅವತ್ತಿನ ಆ ರಾಜಕೀಯ ಶತ್ರುಗಳ ಕಣ್ಣಲ್ಲಿ ಅವರಿಗೆ ಎದ್ದು ಕಂಡಿದ್ದು ಬಹಳಷ್ಟು ಅಂದರೆ ಯಾವುದೇ ಒಂದು ರೀತಿಯಲ್ಲಿ ಕೂಡ ತುಂಬ ಬರುವಂಥ ದಿನಗಳಲ್ಲಿ ಒಬ್ಬ ಲೀಡರ್ ಅವ್ರ ಸೋದರ ಮಾವನಂತರ ಇವರು ಆಗ್ಬೋದು ಅಂತೇಳಿ ಶತ್ರುಗಳ ಕಣ್ಣೆಲ್ಲ ಕೂಡ ಶ್ರೀರಾಮುಲ ಮೇಲೆ ಇತ್ತು ಆ ಸಂದರ್ಭದಲ್ಲಿ ಶ್ರೀರಾಮುಲು ನನ್ನ ಅಲ್ಲಿ ಇಲ್ಲಿ ನೋಡುವಂಥ ಸಂದರ್ಭದಲ್ಲಿ ಮುಖಪರಿಚಯ ಆಗಿದ್ದರೂ ಕೂಡ ನನ್ನ ಸಂಸ್ಥೆಯಲ್ಲಿ ನನ್ನ ಜೊತೆಯಲ್ಲಿ ನನ್ನ ಆಶ್ರಯಕ್ಕೆ ಬಂದು ನನ್ನ ಜೊತೆ ಸೇರಿಕೊಂಡು ಅಲ್ಲಿಂದ ನಮ್ಮ ಸ್ನೇಹ ಅನ್ನೋದು ಪ್ರಾರಂಭ ಆಯಿತು